ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಸ್ತೂರಿ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಬನ್ನಿ ನೋಡೋಣ ಇವತ್ತಿನ 5 ಇಂಟ್ರೆಸ್ಟಿಂಗ್ ಜಿ ಕೆ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನು. ನಿಮಗೆ ಯಾವುದೇ ಪ್ರಶ್ನೆಯ ಉತ್ತರ ಗೊತ್ತಿದ್ರೆ ನೀವು ಅದನ್ನು ಖಂಡಿತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ನೀವೇನಾದರೂ ಮೊದಲನೇ ಸಲ ನಮ್ಮ ಚಾನೆಲ್ಗೆ ಬಂದಿದ್ರೆ ಕೆಳಗೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವ ಚಿಕ್ಕ ಬೆಲ್ ಬಟನನ್ನು ಒತ್ತಿ ಮುಂದೆ ಬರುವ ವಿಡಿಯೋಗಳಿಗಾಗಿ. ಹಾಗಾದರೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ನಮ್ಮ ಇವತ್ತಿನ ಮೊದಲನೆಯ ಪ್ರಶ್ನೆ, ಒಬ್ಬ ಮನುಷ್ಯ ಅತಿ ಹೆಚ್ಚೆಂದರೆ ಎಷ್ಟು ದಿನಗಳವರೆಗೆ ನಿದ್ದೆ ಮಾಡದೆ ಬದುಕಬಲ್ಲ? ಸ್ನೇಹಿತರೆ, ಉತ್ತರ ಗೊತ್ತಿದ್ರೆ ನಿಮ್ಮ ಉತ್ತರವನ್ನು ನಮಗೆ ಕಮೆಂಟ್ ಮಾಡಿ. ಸ್ನೇಹಿತರೆ, ಒಬ್ಬ ಮನುಷ್ಯ ಅತಿ ಹೆಚ್ಚೆಂದರೆ 264 ಗಂಟೆಗಳ ಕಾಲ, ಅಂದರೆ 11 ದಿನಗಳವರೆಗೆ ನಿದ್ದೆ ಮಾಡದೆ ಬದುಕಬಲ್ಲ. ನಮ್ಮ ಎರಡನೆಯ ಪ್ರಶ್ನೆ, ಊಟವು ಬಾಯಿಂದ ಹೊಟ್ಟೆಗೆ ಹೋಗಲು ಒಟ್ಟು ಎಷ್ಟು ಸಮಯ ಬೇಕು? ಇದರ ಉತ್ತರ 7 ಸೆಕೆಂಡ್ಗಳು. ಹೌದು, ಊಟವು ಬಾಯಿಂದ ಹೊಟ್ಟೆಗೆ ಹೋಗಲು 7 ಸೆಕೆಂಡ್ಗಳ ಸಮಯವು ಬೇಕು. ನಮ್ಮ ಮೂರನೆಯ ಪ್ರಶ್ನೆ, ಒಂದು ಮಗು ಜನಿಸಿದಾಗ ಆ ಮಗುವಿನ ಶರೀರದಲ್ಲಿ ಒಟ್ಟು ಎಷ್ಟು ಮೂಳೆಗಳು ಇರುತ್ತವೆ? ಸ್ನೇಹಿತರೆ, ಇದರ ಉತ್ತರ 300 ಮೂಳೆಗಳು. ಒಂದು ಮಗು ಜನಿಸಿದಾಗ ಆ ಮಗುವಿನ ಶರೀರದಲ್ಲಿ ಒಟ್ಟು 300 ಮೂಳೆಗಳು ಇರುತ್ತವೆ. ಆದರೆ ಆ ಮಗು ಬೆಳೆಯುತ್ತಾ ಬೆಳೆಯುತ್ತಾ 18 ವರ್ಷ ಆಗುವುದರೊಳಗೆ ಆ ಮೂಳೆಗಳು ಒಟ್ಟುಗೂಡಿ 300ರಿಂದ 206 ಮೂಳೆಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಹಾಗಾಗಿ ಒಬ್ಬ ವ್ಯಕ್ತಿಯ ಶರೀರದಲ್ಲಿ ಒಟ್ಟು 206 ಮೂಳೆಗಳು ಇರುತ್ತವೆ. ಅದಾದ ಮೇಲೆ ಮೂಳೆಗಳ ಸಂಖ್ಯೆ ಕಡಿಮೆಯಾಗುವುದಿಲ್ಲ. ನಮ್ಮ ನಾಲ್ಕನೆಯ ಪ್ರಶ್ನೆ, ಯಾವ ಒಂದು ಹಣ್ಣಿನಲ್ಲಿ 25% ಗಾಳಿಯು ತುಂಬಿರುತ್ತದೆ? ಇದರ ಉತ್ತರ ಸೇಬು ಹಣ್ಣು. ಸ್ನೇಹಿತರೆ, ಸೇಬು ಹಣ್ಣಿನಲ್ಲಿ 25% ಗಾಳಿಯು ತುಂಬಿರುತ್ತದೆ. ಹಾಗಾಗಿ ನೀವು ಈ ಹಣ್ಣನ್ನು ನೀರಿನಲ್ಲಿ ಹಾಕಿದಾಗ ಅದು ನೀರಿನಲ್ಲಿ ತೇಲುತ್ತದೆ, ಮುಳುಗುವುದಿಲ್ಲ. ನಮ್ಮ ಇವತ್ತಿನ 5ನೆಯ ಮತ್ತು ಕೊನೆಯ ಪ್ರಶ್ನೆ, ಯಾವ ಒಂದು ಪ್ರಾಣಿಗೆ ಜಿಗಿಯಲು ಸಾಧ್ಯವಾಗುವುದಿಲ್ಲ? ಸ್ನೇಹಿತರೆ, ಇದರ ಉತ್ತರ ಆನೆ. ತನ್ನ ಭಾರವಾದ ಶರೀರದ ಕಾರಣ ಆನೆಗೆ ಜಿಗಿಯಲು ಸಾಧ್ಯವಾಗುವುದಿಲ್ಲ. ಸ್ನೇಹಿತರೆ, ನಿಮಗೆ ಇವತ್ತಿನ ನಮ್ಮ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಖಂಡಿತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಚಿಕ್ಕ ಬೆಲ್ ಬಟನನ್ನು ಒತ್ತಿ ಮುಂದೆ ಬರುವ ವಿಡಿಯೋಗಳಿಗಾಗಿ. ಹಾಗಾದರೆ ಸಿಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.